ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಚಿತ್ರರಂಗ ಅನ್ನೋದು ಬಣ್ಣದ ಲೋಕ ಇದ್ದಂತೆ ಸೊ ಇಲ್ಲಿ ಯಾರ ಜೀವನ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಕೆಲವರು ಎಲ್ಲಿಗೆ ಬಂದ್ ಕೂಡಲೇ ಭಾರಿ ಫೇಮಸ್ ಆಗ್ಬಿಡ್ತಾರೆ ಇನ್ನೂ ಕೆಲವರು ನಿಧಾನವಾಗಿ ತಮ್ಮನ್ನ ತಾವು ಗುರುತಿಸ್ಕೊಳ್ತಾರೆ ಇನ್ನೂ ಒಂದಷ್ಟು ಜನ ಇದ್ದ ಹಾಗೆ ಇರ್ತಾರೆ ಸ್ನೇಹಿತರೆ ಅಲ್ಲದೆ ಎತ್ತರದಲ್ಲಿದ್ದವರು ಕ್ಷಣಾರ್ಥದಲ್ಲಿ ಕೆಳಗೆ ಬಿದ್ದಿರೋದನ್ನ ಕೂಡ ನಾವು ಚಿತ್ರರಂಗದಲ್ಲಿ ನೋಡಿದ್ದೇವೆ ಇದೆಲ್ಲದರ ನಡುವೆ ಇಲ್ಲಿ ಸುಂದರ ಬದುಕಿನ ಕನಸನ್ನ ಹೊತ್ತು ಬಂದ ಅನೇಕ ನಕ್ಷತ್ರಗಳು ಮಿಂಚಿ ಮರೆಯಾದದ್ದು ಕೂಡ ಉಂಟು ಸೊ ಅಂಥವರಲ್ಲಿ ಕೆಲವರನ್ನ ಇಂದಿಗೂ ಕೂಡ ನಾವು ನೆನಪಿಟ್ರೆ ಮತ್ತೆ ಕೆಲವರು ಎಂದೋ ಸ್ಮೃತಿ ಪಟದಲ್ಲಿ ಮಾಸಿ ಹೋಗಿದ್ದಾರೆ ಸ್ನೇಹಿತರೆ ಸೊ ಅಂಥವರ ಸಾಲಿನಲ್ಲಿ ನಟಿ ದಿವ್ಯಾ ಭಾರತಿ ಕೂಡ ಒಬ್ರು ಹೌದು ಬಾಲಿವುಡ್ನ ಮೋಸ್ಟ್ ಬ್ಯೂಟಿಫುಲ್ ನಟಿ ಅಂತಲೇ ಪ್ರಖ್ಯಾತಿಯನ್ನ ಪಡೆದು ಮುತ್ತು ಮುಖದ ಚೆಲುವೆ ಅಂತ ಗುರುತಿಸಿಕೊಂಡಿರುವಂತವರು ಹತ್ತೊಂಬತ್ತನೇ ವಯಸ್ಸಿಗೆ ಸಿನಿಮಾ ರಂಗವನ್ನ ಪ್ರವೇಶ ದಿವ್ಯಾ ಭಾರತಿ ಆರಂಭದಲ್ಲೇ ಹಿಟ್ ಚಿತ್ರಗಳನ್ನು ನೀಡಿ ಎಲ್ಲರ ಮನದಲ್ಲಿ ಮನೆ ಮಾಡಿದ್ರು ಆದರೆ ಆಕೆ ತನ್ನ ಅದೇ ಎಳೆ ವಯಸ್ಸಿನಲ್ಲೇ ನಿಗೂಢವಾಗಿ ಸಾವನ್ನಪ್ಪತ್ತಾಳೆ ದಿವ್ಯಾಳ ಸಾವಿನ ಸುದ್ದಿ ಇಡೀ ಚಿತ್ರರಂಗವನ್ನೇ ಬೆಚ್ಚಿ ಬೆಳೆಸಿತ್ತು ಸತ್ಯ ಆಕೆ ಸತ್ತು ಇದೀಗ ಭರ್ತಿ ಮೂವತ್ತು ವರ್ಷ ಆಗಿದೆ ಸ್ನೇಹಿತರೆ ಸೊ ಸ್ನೇಹಿತರೆ ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲೇ ದಿವ್ಯಾ ನಿಗೂಢವಾಗಿ ಸಾವನ್ನಪ್ಪಿದಾಗ ಇಡೀ ಸಿನಿಮಾ ರಂಗವೇ ಬೆಚ್ಚಿ ಬಿದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಖ್ಯಾತ ನಿರ್ಮಾಪಕ ಸಾಜಿದ್ ನಾಡಿಯಾದ್ವಾಲಾ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ನಟಿ ಮದುವೆಯಾದ ಎರಡೇ ವರ್ಷಗಳಲ್ಲಿ ಸಾವನ್ನಪ್ಪುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ಮೂರರ ಏಪ್ರಿಲ್ ಐದರಂದು ನಟಿ ದಿವ್ಯಾ ನಿಗೂಢವಾಗಿಯೇ ತ್ಯಜಿಸ್ತಾರೆ ಸೊ ಈ ವೇಳೆ ಏನೋ ಮಾತನಾಡದಂತಹ ಸಾಚೇತ್ ಮೌನ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಸೊ ಐದನೇ ಮಹಡಿಯಲ್ಲಿನ ಬಾಲ್ಕನಿಯಿಂದ ಆಯಾ ತಪ್ಪಿ ಬಿದ್ದು ದಿವ್ಯಾ ಮೃತಪಟ್ಟಿದ್ದಾಳೆ ಅಂತ ಹೇಳಲಾಗುತ್ತೆ ಸೊ ಅದನ್ನ ನಂಬೇಕಾ ನಂಬಾರ್ದ ಯಾವ ಕಾರಣಕ್ಕಾಗಿ ಆಕೆ ಆಕೆ ಸಾವನ್ನಪ್ಪತ್ತಾಳೆ ಅದು ಇಂದಿಗೂ ಕೂಡ ನಿಗೂಢವಾಗಿತ್ತು ಸೊ ಕೆಲವು ಚಿತ್ರ ತಾರಿಯರ ಬಗೆಹರಿಯದ ಸಾವಿನ ರಹಸ್ಯದಂತೆ ದಿವ್ಯಾಭಾರತಿ ಸಾವಿನ ರಹಸ್ಯ ಆಕೆ ಸುಟ್ಟು ನಿಗೂಢವಾಗಿ ಉಳಿದಿದೆ ಸ್ನೇಹಿತರೆ ಸೊ ಒಂದಷ್ಟು ಸುದ್ದಿಯ ಪ್ರಕಾರ ಅಪಘಾತದ ಆಧಿನ ದಿವ್ಯಾ ಅವರು ತಮ್ಮ ಒಂದು ಚಿತ್ರೀಕರಣವನ್ನ ಮುಗಿಸಿ ಚೆನ್ನೈನಿಂದ ಹಿಂದಿರುಗಿದ್ರಂತೆ ಸೊ ದಿವ್ಯಾ ಮರುದಿನ ಹೈದ್ರಾಬಾದ್ ಶೂಟಿಂಗ್ಗೆ ಹೋಗಬೇಕಿತ್ತು ಆದರೆ ಅವರ ಕಾಲಿನ ಗಾಯದಿಂದಾಗಿ ಶೂಟಿಂಗನ್ನು ಮುಂದೂಡಲಾಗಿತ್ತು ಸೊ ದಿವ್ಯಾ ಸಾಜಿತ್ ಅವರನ್ನು ವಿವಾಹವಾಗಿದ್ದರು ಸೊ ಅಪಘಾತದ ರಾತ್ರಿ ದಿವ್ಯಾ ಜೊತೆ ಸಾಜಿತ್ ಮತ್ತು ಫ್ಯಾಷನ್ ಡಿಸೈನರ್ ನೀತಾ ಕೂಡ ಇದ್ದರು ಇದೆ ಅಂದರೆ ಪಾರ್ಟಿ ಮಾಡಿದ್ರು ಅನ್ನುವಂಥದ್ದು ಕೂಡ ಒಂದಷ್ಟು ಸುದ್ದಿಯ ಪ್ರಕಾರ ಇದೆ ಸೊ ದಿವ್ಯಾ ಕುಡಿದು ತನ್ನ ಬಾಲ್ಕನಿಯಲ್ಲಿ ಕುಳಿತಿದ್ಲು ಅಂತ ಹೇಳಲಾಗುತ್ತೆ ಸೊ ಅಲ್ಲಿ ಗ್ರಿಲ್ ಕೂಡ ಇರಲಿಲ್ಲ ಸೊ ದಿವ್ಯಾ ಎದ್ದೇಳಲು ಪ್ರಯತ್ನಿಸಿದ ತಕ್ಷಣ ಐದನೇ ಮಹಡಿಯಿಂದ ಕೆಳಕೆ ಬಿತ್ತು ಸಾವನ್ನಪ್ಪಿತಾರೆ ಅಂತ ಹೇಳಲಾಗುತ್ತೆ ಆದರೆ ಪತಿ ಸಾಜಿದ್ ಸುತ್ತ ಅನುಮಾನ ಹುಟ್ಟುಕೊಳ್ಳುತ್ತೆ ಸೊ ಅಲ್ಲಿ ಗ್ರಿಲ್ ಯಾಕೆ ಇರಲಿಲ್ಲ ಸೊ ದಿವ್ಯಾ ಎತ್ತೇಳೋದಕ್ಕೆ ಪ್ರಯತ್ನ ಪಟ್ಲು ಅಂತಂದರೆ ಆ ಸಂದರ್ಭದಲ್ಲಿ ಸಾಜಿದ್ ಇರಲಿಲ್ವಾ ಸೊ ಏನಾಗಿತ್ತು ಐದನೇ ಮಹಡಿಯಿಂದ ಕೆಳಗೆ ಬಿದ್ಲು ಅಂತ ಒಂದು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಇಂದಿಗೂ ಕೂಡ ನಿಗೂಢ ಸ್ನೇಹಿತರೆ ಸೊ ಅಂದ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಂತಹ ಶಾರುಖ್ ಖಾನ್ ಅಭಿನಯದ ದಲ್ ಆಶಾನ ಹೆ ಮತ್ತು ದೇವಾನಾ ಸಿನಿಮಾಗಳು ಶಾರುಖ್ಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು ಸೊ ಈ ಎರಡೂ ಚಿತ್ರಗಳು ಪ್ರೇಕ್ಷಕರಿಗೆ ಇಷ್ಟ ಕೂಡ ಆಗಿತ್ತು ಸೊ ಅದರಲ್ಲಿ ಶಾರುಖ್ಗೆ ಮುತ್ತುಮುಖದ ದಿವ್ಯಾ ಭಾರತಿ ನಾಯಕ ನಟಿಯಾಗಿ ಜೊತೆಯಾಗಿದ್ದರು ಸೊ ನಿನ್ನೆಗೆ ಅಂದರೆ ಮೊನ್ನೆ ಏಪ್ರಿಲ್ ಐದಕ್ಕೆ ಭಾರತಿ ಸಾವನ್ನಪ್ಪಿ ಮೂವತ್ತು ವರ್ಷಗಳಾಗಿದೆ ಸ್ನೇಹಿತರೆ ಸೊ ಆಕೆಯ ಜೊತೆ ಎರಡು ಚಿತ್ರಗಳಲ್ಲಿ ನಟಿಸಿದ್ದಂತಹ ಶಾರುಖ್ ಖಾನ್ ಅಂದು ದಿವ್ಯಾ ಸತ್ತ ಸುದ್ದಿಯನ್ನು ಕೇಳಿದಾಗ ಚಮಕಾಗಿದ್ದ ಅನುಭವವನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಸೊ ಅಂದು ನಾನು ದೆಹಲಿಯ ಮನೆಯಲ್ಲಿ ಮಲಗಿದ್ದೆ ಸೊ ಆಗ ದೇವಾನ ಚಿತ್ರದ ಒಂದು ಹಾಡನ್ನು ಕೇಳ್ತಾ ಇದೆ ಸೊ ಎಷ್ಟು ಸುಂದರ ಹಾಡುಗಳು ಅಂತ ಅದೇ ಹಾಡನ್ನು ನಾನು ಪದೇ ಪದೇ ಗುಣಗ್ತಾ ಇದೆ ಸೊ ಅಷ್ಟರಲ್ಲೇ ದಿವ್ಯಾ ಸಾವಿನ ಸುದ್ದಿ ಬಂತು ಸೊ ಅದು ಕನಸು ಅಥವಾ ನೆಚ್ಚನೋ ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೊತ್ತಾಯಿತು ಗಲಿಬಿಲಿಗೊಂಡೆ ನಾನು ಏನೂ ಅರ್ಥವಾಗಲಿಲ್ಲ ಸೊ ಅವರ ಜೊತೆ ಇನ್ನಷ್ಟು ಸಿನಿಮಾ ಮಾಡಬೇಕು ಅಂತ ಆಸೆ ಕೂಡ ಇತ್ತು ಸೊ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಬಂದ ಕ್ಷತ್ರಿಯ ದಿವ್ಯಾ ಅವರ ಕೊನೆಯ ಸಿನಿಮಾ ಸ್ನೇಹಿತರೆ ಸೊ ಅವರ ಸಾವಿನ ನಂತರ ಮೂರು ಚಿತ್ರಗಳು ಬಿಡುಗಡೆಯಾಗಿ ಸೊ ಆ ರಾತ್ರಿ ಏನಾಯ್ತು ಅಂತ ಗೊತ್ತಿಲ್ಲ ಆದ್ರೆ ದಿವ್ಯಾ ಸತ್ತಿತ್ತು ಮಾತ್ರ ನಿಜವಾಗಿತ್ತು ಅನ್ನೋದನ್ನ ಶಾರುಖ್ ಭಾವುಕ್ ಹೇಳ್ಕೊಂಡಿದ್ದಾರೆ ಅಲ್ಲದೆ ದಿವ್ಯಾ ಅದ್ಭುತ ನಟಿಯಾಗಿದ್ರು ಎಲ್ಲಾ ಪಾತ್ರಗಳಿಗೂ ಜೀವ ತುಂಬ್ತಾ ಇದ್ರು ಸೊ ದೇವಾನ ಚಿತ್ರಕ್ಕೆ ಡಬ್ಬಿಂಗ್ ಮುಗಿಸಿ ಸಿರಾಕ್ ಹೋಟೆಲ್ನಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ದಿವ್ಯಾ ಎದುರಿಗೆ ಬರ್ತಾರೆ ಸೊ ನಾನು ಹೆಲೋ ಹೇಳಿದೆ ನೀವು ಕೇವಲ ಉತ್ತಮ ನಟರಲ್ಲ ಒಂದು ಅದ್ಭುತ ಕಲಾವಿದ ಅನ್ನೋದನ್ನು ಕೂಡ ಆಕೆ ಹೇಳಿ ಬಾಯ್ ಬಾಯ್ ಹೇಳಿ ಹೋದರು ಆದರೆ ಆ ಬಾಯ್ ಬಾಯ್ ಜೀವನಕ್ಕೆ ಹೇಳ್ತಿದ್ದಂತಹ ವಿದಾಯ ಅಂತ ತಿಳಿದಾಗ ಅಪಘಾತದಿಂದ ಕುಸಿದು ಹೋದೆ ಅನ್ನುವಂಥದ್ದನ್ನು ಶಾರುಖ್ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಸೊ ಸಾಕಷ್ಟು ಕನಸುಗಳನ್ನು ಕಂಡಿದ್ದಂತಹ ದಿವ್ಯಾ ಅವರು ನಿಗೂಢವಾಗಿ ಸಾವನ್ನಪ್ಪತ್ತಾರೆ ಚಿಕ್ಕ ವಯಸ್ಸಲ್ಲೇ ಸಾವನ್ನಪ್ಪತ್ತಾರೆ ಕೇವಲ ಒಂದು ಹತ್ತೊಂಬತ್ತನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಸೊ ಅದಾದ ಕೂಡಲೇ ಸಣ್ಣ ವಯಸ್ಸಿನಲ್ಲೇ ಒಂದು ಸಾವನ್ನಪ್ಪತ್ತಾರೆ ಇಂದಿಗೂ ಕೂಡ ಆಕೆಯ ಒಂದು ಸಾವು ನಿಗೂಢವಾಗಿ ಉಳಿದಿದೆ ಹೀಗೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಕಲಾವಿದರ ಒಂದು ಸಾವು ನಿಗೂಢವಾಗಿ ಉಳಿದಿದೆ ಕನ್ನಡ ಚಿತ್ರರಂಗ ಅಂತ ಬಂದಾಗಲೂ ಕೂಡ ಸಾಕಷ್ಟು ಕಲಾವಿದಿಯರು ನಟ ನಟಿಯರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಇಂದಿಗೂ ಕೂಡ ಹೇಗೆ ಸಾವನ್ನಪ್ಪಿದ್ರು ಯಾವ ಕಾರಣಕ್ಕೆ ಅನ್ನುವಂಥದ್ದು ಅವರ ಸಾವಿನೊಂದಿಗೆ ಅದು ಕೂಡ ಮುಚ್ಚುಮರೆಯಾಗಿದೆ ಸ್ನೇಹಿತರೆ ಸೊ ಇದು ದಿವ್ಯಾ ಅವರ ಒಂದು ಸ್ಟೋರಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ